नमस्कार स्नेहितरे, नानु निम्म अमरेश सुभेदार, वेलकम टू एस एस कडकोळ चानल। इवत्तु नम्म स्पेशल एपिसोड ऐनप्प अंतंद्रे ओ मांत्रिक मंच, निम्गे गोत्तिरोदंतदे आलरेडी नीवु मूवील नोडिरबहुदु, जोतेगे पुराणदल्लि कूड हेळिदारे। सो अदरदे आदंत हिन्नेले ओळगोंडिरतक्कंत मांत्रिक मंच गोसाई बाबा अवन कडेयिंद मडवप्पनवरु तेगेदुकोंडु बंदंत मंच, अदन्न कंप्लीट आगि निम्गे तोरिस्तीनि। अदर हिन्नेले एनु मत्ते अद कथे एनु अंतेळि, सो नम्म मठाध्यक्षरद सिडसल ब्रह्मे डाक्टर रुद्रमुनि शिवाचार्य स्वामिगळ कडेयिंदने केळोण, बन्नि। ಕಡಕೋಳ ಮಡಿವಾಳ ಶಿವಯೋಗಿಗಳು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದೊಳಗೆ ಸಂಚಾರ ಮಾಡ್ಕೊಂತ ಇರ್ತಿದ್ರು। ಅವರು ಎಲ್ಲರ ಕಾರ್ಯಕ್ರಮಗಳು ಪ್ರವಚ ಪುರಾಣ ಇದ್ದಲ್ಲಿ ಕರೆಸ್ತಿದ್ರು। ಆ ಸಂದರ್ಭದಲ್ಲಿ ಭಕ್ತರು ಭಿನ್ನೈಸಿಕೊಂಡಾಗ ಸುಲೇಪೇಟಿಗೆ ಹೋತರು। ಸುಲೇಪೇಟಿಗೆ ಹೋದಲ್ಲಿ ಆಂಧ್ರ ಬೌಂಡರಿಗೆ ಗೋಸಾಯಿ ಅಂತ ಬರ್ತದಲ್ಲಿ, ಗೋಸಾಯಿ ಒಳಗೆ ಒಬ್ಬ ಯಾಂತ್ರಿಕ ಜಾದು ಮಾಡವ ಭಾಳ ಪ್ರಸಿದ್ಧಿ ಹೊಂದಿರ್ತಾನಲ್ಲಿ, ಅವನಿಗೆಲ್ಲ ವಿದ್ಯೆ ಗೊತ್ತಿರ್ತಾವ। ಆವಾಗ ಸಂದರ್ಭದೊಳಗೆ ಒಂದು ಯಂತ್ರದಿಂದ ಮಂತ್ರಶಕ್ತಿಯಿಂದ ಒಂದು ಮಂಚ ತಯಾರು ಮಾಡ್ತಾನವ। ಮಂಚ ತಯಾರು ಮಾಡಿ ಆ ಮಂಚದ ಮೇಲೆ ಯಾರು ಮನ್ಕೊಂತಾರ ಬೆಳಗ್ಗೆವರೆಗೆ ಸತ್ತುಬಿಡ್ತಿದ್ರು। ಅದರೊಳಗೆ ಒಂದು ಅಂತ ಒಂದು ಶಕ್ತಿ ಇಟ್ಟಿದ್ದ, ಆ ಮಂಚದ ಮೇಲೆ ಮಕ್ಕಳುವಂಥ ತಾಕತ್ತ ಯಾರದು ಇರ್ತದ ಅಂದ್ರೆ ಆ ಮಂತ್ರಶಕ್ತಿಯಿಂದ ಮಾಡಿರ್ತಕ್ಕಂಥ ಶಕ್ತಿಗಿಂತಲೂ ಮೀರಿರ್ತಕ್ಕಂಥ ವ್ಯಕ್ತಿಗಳು ಶಿವಯೋಗಿಗಳು ತಪಸ್ವಿಗಳಿಗೆ ಮಾತ್ರ ಸಾಧ್ಯ ಇತ್ತು। ಮಡಿವಾಳಪ್ಪನವರು ಸುಲೇಪೇಟಿಗೆ ಬಂದಾರ ಅನ್ನೋ ಗೊತ್ತಾಗಿ ಆ ಸುಲೇಪೆ ಅಲ್ಲಿ ಗೋಸಾಯಿಂದ ಒಬ್ಬ ಯಾಂತ್ರಿಕ ಏನದನಲ್ಲ ಅವ ಕಳಿಸ್ಬಿಡ್ತಾನೆ, ಭಿನ್ನ ಕಳಿಸ್ತಾನೆ, ಇಂಥ ಸಂತರು ಬಂದರತ್ತ ನಮ್ಮ ಮನೆಗೆ ಬರಬೇಕು ಅಂತ। ಆವಾಗ ಅಲ್ಲಿ ಸುಲೇಪೇಟದ ಭಕ್ತರು ಅಂತಾರೆ, ಯಪ್ಪ ದೊಡ್ಡ ಯಾಂತ್ರಿಕನವ, ದೊಡ್ಡ ಜಾದುಗಾರನ, ಅವನ ಬಳಿ ಭಾಳ ಮಂತ್ರಶಕ್ತಿ ಅದ, ಅವನ ಬಳಿ ಹೋದವ್ರು ಯಾರೂ ಮನ್ಸದ ಮೇಲೆ ಮಕ್ಕೊಂಡವ್ರು ಉಳಿದಿಲ್ಲ, ನೀ ಮನ್ಸದ ಮೇಲೆ ಮನಸ್ಸಲ ಕರಿತಾನೆ ಅಂದಾಗ ಇಲ್ಲ ಅದು ಏನು ಮಾಂತ ನಿಶ್ಚಯ ಅದ ಹೋಗ್ತೀನಿ ಅಂತೇಳಿ ಭಕ್ತರು ಕರ್ಕೊಂಡು ಹೋಗ್ತಾರೆ। ಅವ್ರು ಭಿನ್ನೈಸಿಕೊಂಡಾಗ ಅಲ್ಲೇ ಉಳಿದು ರಾತ್ರಿ ಮನ್ಕೋತಾರಲ್ಲಿ, ಮನ್ಕೊಂಡ ಮೇಲಕ್ಕೆ ಒಂದು ಆ ಮನ್ಸದ ಮೇಲೆ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಬರ್ತದೆ, ಬಂದು ಇವರಿಗೆ ಆತ್ಮಹತ್ಯೆ ಮಾಡುವಂಥ ಕೊಲೆ ಮಾಡುವಂಥ ವ್ಯವಸ್ಥೆ ನಡೀತದೆ। ಇವ್ರ ತಪಸ್ಸದ ಬಲದಿಂದ ಅದು ಹೋಳಾಗಿ ಹೋಗಿಬಿಡ್ತದೆ, ಇವರು ನೋಡಿ ಕಣ ತೆರೆದಾಗಿ ಅದು ಮಾಯ ಆಗಿಬಿಡ್ತದೆ। ಆವಾಗ ಬೆಳಗಿನವರೆಗೆ ಅವ ಸತ್ತಾನಂತ ತಿಳ್ಕೊಂಡು ಒಂದು ಕುಣಿಯನ್ನು ತೋಡಿಸ್ತಾನವ, ಈಗಾಗಲೇ ಅದಕ್ಕೆ 20 ಮಂದಿ ಆ ಮನ್ಸದ ಮೇಲೆ ಮನ್ಕೊಂಡವ್ರು ಸತ್ತಾರೆ। ಇದೇನು ಕೊಟ್ಟಾನಲ್ಲ ಈ ಮಠಕ್ಕೆ ಕಾಣಿಕೆಯಾಗಿ ಕೊಡ್ತಾನವ, ಇದು ನಿನಗೆ ಸಲ್ತದಪ್ಪ ನಮಗೆ ಸಲ್ಲಲ್ಲ ಅಂತೇಳಿ ಅದೇನು ಮೇಲೆ ಮಕ್ಕೊಂಡನಲ್ಲ, ಮಕ್ಕೊಂಡು ಎದ್ದು ಕೂತು ಗುರುಗಳು ಜಪ ಮಾಡ್ಕೊಂತ ಕೂತಿರ್ತಾರೆ ಮಡಿವಾಳಪ್ಪನವ್ರು। ಆವಾಗ ನೋಡಿ ಇವ ಗಾಬರಿ ಆಗ್ತಾನೆ, ಅವ ಆಗಾಗಲೇ ಸತ್ತಾನ ಅಂತ ತಿಳ್ಕೊಂಡು ಕುಣಿಗಿಣಿ ಹೊರಿಸಿರ್ತಾರ, ನೋಡಿ ಗಾಬರಿಯಾಗಿ ಸಾಷ್ಟಾಂಗ ಹಾಕ್ತಾನ ಅವ, ಸಾಷ್ಟಾಂಗ ಹಾಕಿ ನೀ ದೊಡ್ಡವಪ್ಪ ನಾನು। ಅವಾಗ ಮಡಿವಾಳಪ್ಪನವ್ರು ಬೈತಾರ, ಬಂಗಾಲಿ ಸಂತಿ ಭಾಳ ಗಡಿಬಿಡಿ ಭ್ರಾಂತಿಗೆಟ್ಟು ಬಂದು ಎಲೆ ಕೊಡಿ ಅಂತೇಳಿ, ನೀ ಇಷ್ಟೆಲ್ಲ ಆತ್ಮಹತ್ಯೆಯ ಇಂಥ ಕೊಲೆಗಳನ್ನು ಮಾಡಿದೆಲ್ಲ ಯಂತ್ರದಿಂದ, ಇದು ನಿನ್ನ ಸಿದ್ಧಿನಿಂದ ಮಾಡಿದೆಲ್ಲ, ಇದು ನಿನ್ನ ಮುಕ್ತಿ ಕೊಡೋಂಗಿಲ್ಲ, ಇದು ನಿನ್ನ ಶಾಪಕ್ಕೆ ಗುರಿ ಆಗ್ತಿದ್ದಿ, ಪಾಪಕ್ಕೆ ಗುರಿ ಆಗ್ತಿದ್ದಿ, ಇಂಥದ್ದು ಮಾಡಬಾರ್ದು ಅಂತೇಳಿ ಅವನು ತಿಳುವಳಿಕೆ ಹೇಳಿ ಶಾಸ್ತ್ರಜ್ಞಾನ ತುಂಬಿ ಮಡಿವಾಳಪ್ಪನವರಿಗೆ ಮರೆ ಹೋತಾನವ, ಅವನ ಮಾತು ಕೇಳಿ ಸಾತ್ವಿಕ ಆಗ್ತಾನ, ಆವಾಗ ಆ ಮನಸ ತಂದು ಈ ಮಠಕ್ಕೆ ಒಪ್ಪಿಸ್ತಾರ ಅದು ಅಂತ। ಈ ಮಠದ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂಚ ಹಿಂದಿನ ಈರೈ ಸ್ವಾಮಿಗಳು ಈ ಮಂಚದ ಮೇಲೆ ಮನ್ಕೊಂಡು ಹೋಗ್ಯಾರ, ಈ ಮಂಚದ ಮೇಲೆ ಮನ್ಕೊಂಡು ಹೇಳಿದರು ಅವರು ಈ ಮಂಚದ ಮೇಲೆ ಅದ್ಭುತವಾದಂಥ ಶಕ್ತಿ ಅದ, ಈ ಮಂಚ ಮತ್ತೆ ಯಾರಿಗೆ ಮುಟ್ಟುಗೊಡ್ಬೇಡ್ರಿ ಮನ್ಕೋಗ್ಬಿಡ್ಬೇಡ್ರಿ ಅಂಥೇಳಿ ಅವರು ಲಿಂಗೈಕ್ಯಾಗಿದ್ದಾರೆ। ಅಂಥ ಅದ್ಭುತವಾದಂಥ ಮನಸ್ಸ ಅದ ಮಡಿವಾಳಪ್ಪನವ್ರ ಬಳಿ ಅಷ್ಟಮ ಸಿದ್ಧಿಗಳಿದ್ದವು, ಅವು ಸಿದ್ಧಿ ಇದ್ದರೂ ಕೂಡ ಅವು ಬಳಸ್ಕೊತಿರಲಿಲ್ಲ,
ಆ ಸಿದ್ಧಿಯಿಂದ ಮುಕ್ತಿ ಇಲ್ಲ ಸಿದ್ಧಿನೇ ಅವರಿಗೆ ಮುಕ್ತಿ ಕೊಡಂಗಿಲ್ಲ ಜ್ಞಾನವನೇ ಮುಕ್ತಿ ಕೊಡ್ತದ ಅನ್ನುವಂತ ಕಾರಣದಿಂದ ಮಡಿವಾಳಪ್ಪನವರು ಜ್ಞಾನಿಗಳಾಗಿದ್ದರು ಅವರು ಅನೇಕ ತತ್ವಪದಗಳನ್ನು ವಚನಗಳನ್ನು ಬರೆದು ಸಮಾಜಕ್ಕೆ ಧರ್ಮಕ್ಕಾಗಿ ದುಡಿದಿರತಕ್ಕಂತ ಮಡಿವಾಳಪ್ಪನವರು ತಮ್ಮದೇ ಆಗಿರತಕ್ಕಂತ ಒಂದು ಪ್ರತಿಷ್ಠೆ ಅವರದೇ ಆಗಿರತಕ್ಕಂತ ಒಂದು ಜ್ಞಾನವನ್ನು ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅಂತ ಮಡಿವಾಳಪ್ಪನವರು ಈ ಮನಸವನ್ನು ಇನ್ನುವರೆಗೂ ಸುಮಾರು 200 ವರ್ಷಗಳಿಂದ ಈ ಮನಸ ಉಳ್ಕೊಂಡ್ಬಂದದ ಈ ಮನಸವನ್ನು ಅಷ್ಟೇ ಇದು ಮೇಲೆ ನೋಡಲಕ್ಕಷ್ಟೇ ಇಟ್ಟಿದ್ದೀವಿ ಇದು ಯಾರು ಬಳಸಂಗಿಲ್ಲ ಅನ್ನುವಂತ ಮಾತನ್ನು ಹೇಳ್ತೀನಿ ಅಂದ್ರೆ ಮಡಿವಾಳಪ್ಪನವರು ಆದ್ಮೇಲೆ ಹಿರೇಮುತ್ತರ ಲಾಸ್ಟ್ ಏರಿದ್ರು ಹಾ ಹಾ ಯಾರು ಏರಿಲ್ಲ ಹಿರೇಮುತ್ತರ ಆದ್ಮೇಲೆ ಮತ್ತೆ ಯಾರು ಏರಿಲ್ಲ ನಾವೇ ಬಂದೀವಿ ಹಿರೇಮುತ್ತರ ಆದ್ಮೇಲೆ ನಾವು ಬಂದೀವಿ ಹಿರೇಮುತ್ತರನ್ನು ಕೊನೆ ಅವರ ಅವಸ್ಥೆ ಒಳಗೆ ಅವರು ಮಂಚ ಏರಿದ 5 ತಿಂಗಳಿಗೆ ಅವರು ಲಿಂಗಕ್ಕೆ ಏರಿದ್ರು ಹಾ ಇಲ್ಲ ಇಲ್ಲ ಅವರ ವಯಸ್ಸಾಗಿತ್ತು ಅವರೆಲ್ಲ ಕೆಲವೊಂದು ಕಾರಣಗಳು ಆರೋಗ್ಯ ಸರಿ ಇರಲಿಲ್ಲ ಅವರು ತೀರ್ಕೊಂಡ್ರು ಸ್ನೇಹಿತರೆ ಇಷ್ಟಿದೆ ಮಾಹಿತಿ ಇದೇ ರೀತಿ ಮತ್ತೆ ಮುಂದುವರೆದಿದ್ದೀನಿ ಧನ್ಯವಾದಗಳು